Tienes que preguntar. ¿Y no? Al revés. Todo de nadie quiere entender. Dímelo, escuchando una odio. Eso es el ser de la PC o de PC, ser de la degree o de degree, ser de la master degree. ಒಟ್ಟಿನಲ್ಲಿ ನೀವೆಲ್ಲ ಓದಾದ್ಮೇಲೆ ಏನಾಗಬೇಕು ಅಂತ ನಾನು ಹೇಳಬೇಕು. ಇವಾಗ ನಾನು ಒಬ್ಬೊಬ್ಬರನ್ನೇ ಕೇಳ್ಕೊಂಡ್ಬರ್ತೀನಿ. ಈಗ ನೀನು ಓದಿ, ಚೆನ್ನಾಗಿ ಓದಾದ್ಮೇಲೆ ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ ಮರ್ಯಾದೆ ತಗೋಬರ್ಬೇಕು, ಗೌರವ ತಗೋಬರ್ಬೇಕು, ನಿಮ್ಮ ಊರಿಗೆ ಹೆಸರು ತಗೋಬರ್ಬೇಕು, ಈ ರಾಜ್ಯಕ್ಕೆ ಹೆಸರು ತಗೋಬರ್ಬೇಕು. ನೀನೇನಾಗ್ತೀನಿ ಲೈಫ್ ಅಲ್ಲಿ? ವೆರಿ ಗುಡ್. ಸೊ ಡಾಕ್ಟರ್ ಆಗ್ಬೇಕಂದ್ರೆ ಏನಾಗ್ತದೆ, ಓದಬೇಕು, ಎಸ್ ಎಲ್ ಸಿ ಚೆನ್ನಾಗಿ ಓದಿ, ಅಲ್ಲಿ ನಿಮ್ಗೆ ಮುಂದಕ್ಕೆ ಹೆಜ್ಜೆ ಹಾಕ್ಬೋದು. ಓಕೆ, ನೀನೇನಾಗ್ಬೇಕು? ನೀನು ಡಾಕ್ಟರ್ ಆಗ್ಬೇಕಾ? ಓಕೆ, ನೀನೇನಾಗ್ಬೇಕು? ಡಿಸ್ಟ್ರಿಕ್ಟ್ಗೆ ಒಂದು ಕಲೆಕ್ಟರ್ ಆಗ್ತೀನಿ ನೀನು. ವೆರಿ ಗುಡ್, ಗುಡ್ ಜಾಬ್. ನೀನು ಪೊಲೀಸ್? ನೀನು ಇಬ್ರು ಒಟ್ಟಿಗೆ ಹೋಗ್ತೀರಾ ಆರ್ಮಿಗೆ? ನೀನು ಡಾಕ್ಟರ್ ಮಾಡ್ತೀಯಾ? ನೀನೇ ಆಗ್ತೀಯಾ? ಸೊ ಇವಾಗ ನೀವೇನು ಅಂದ್ಕೊಂಡಿದ್ರು ಅದನ್ನೆಲ್ಲ ನೀವು ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ನೀವೇನು ಮಾಡ್ಬೇಕಪ್ಪ ಅಂದರೆ, ಬೆಳಗ್ಗೆ ಕರೆಕ್ಟಾಗಿ 6 ಗಂಟೆಗೆ ನಿದ್ದೆ ಎದ್ದು, ಓಕೆನಾ, ಯೋಗ ಮಾಡಿ, ಬೆಳಗ್ಗೆ ಸ್ನಾನ ಮಾಡಿ ಶಾಲೆಗೆ ಬರಬೇಕು. ಶಿಸ್ತು, ಶಿಸ್ತನ್ನು ಬೆಳೆಸ್ಕೋಬೇಕು. ಶಿಸ್ತೊಂದಿದ್ರೆ ನೀವೇನು ಬೇಕಾದ್ರೂ ಅಚೀವ್ಮೆಂಟ್ ಮಾಡ್ಬೋದು. ಒಳ್ಳೆ ನೀಟಾಗಿ ಬಟ್ಟೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ನೀಟಾಗಿ ಬಟ್ಟೆ ಹಾಕ್ಕೊಂಡು ತಲೆ ಬಾಚಿಕೊಂಡು ನೋಡು, ನಿಮ್ಮ ತಲೆ ಬಾಚಿಲ್ಲ, ನಾಳೆಯಿಂದ ತಲೆ ಬಾಚಿಕೊಂಡು, ಓಕೆನಾ, ನೀಟಾಗಿ ತಲೆ ಬಾಚಿಕೊಂಡು ಬಂದ ತಕ್ಷಣ ಸರ್ ಅವ್ರು ಏನು ಕೊಟ್ಟಿರ್ತಾರೆ ಹೋಮ್ವರ್ಕ್ ಅದನ್ನೆಲ್ಲ ನೋಡಿಕೊಂಡು ಓದೋದನ್ನು ಚೆನ್ನಾಗಿ ಕಲಿಬೇಕು. ಇಲ್ಲಿ ಏನು ಹೇಳ್ಕೊಟ್ಟಿರ್ತಾರೋ ಮನೆಗೆ ಹೋಗಿ ಅದನ್ನೇ ರಿಪೀಟೆಡ್ಲಿ ರಿಪೀಟೆಡ್ಲಿ ನೀವು ಓದಿದಾಗ ತಲೆಗೆ ಹಾಕ್ಕೊಂಡಾಗ ಅದು ನಿಜವಾಗ್ಲೂ ನಿಮಗೆ ಒಳ್ಳೆ ಮಾರ್ಕ್ಸನ್ನು ತಗೊಂಡ್ಬರುತ್ತೆ. ಓಕೆನಾ, ನೀವೆಲ್ಲ ಚೆನ್ನಾಗಿ ಓದಬೇಕು. ಇಲ್ಲಿಂದ ನೆಕ್ಸ್ಟ್ 7ನೇ ಕ್ಲಾಸ್ಗೆ ಬೇರೆ ಕಡೆ ಹೋಗಿ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು. ಅಲ್ಲಿಂದ ಎಸ್ ಎಲ್ ಸಿಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಮುಂದಕ್ಕೆ ಹೋಗ್ಬೇಕು. ಡಿ ಸಿ ಆಗ್ತಿದ್ದಾನೆ, ಹ್ಞೂ, ನೋಡ್ತೀನಿ ಸಾರ್ ಅವ್ರ ಹತ್ರ, ನಾನು ಟಚ್ಚಲ್ಲಿ ಇರ್ತೀನಿ. ಚೆನ್ನಾಗಿ ಓದಬೇಕು, ಯಾರೂ ಫೇಲ್ ಆಗೋಂಗಿಲ್ಲ. ಓಕೆನಾ, ಚೆನ್ನಾಗಿ ಓದಿ ನೀವೇನು ಅಂದ್ಕೊಂಡಿದ್ರು ಅದಾಗಬೇಕು. ಮತ್ತು ಇದೆಲ್ಲ ಆಗಬೇಕಂದ್ರೆ ನಿಮ್ಗೇನೆಲ್ಲ ಬೇಕು, ಇವಾಗ ಯೂನಿಫಾರ್ಮ್ ಬೇಕಾದ್ರೆ ನಾವು ಕೊಡ್ತೀವಿ, ಡೆಸ್ಕ್ಗಳು ಆಗಟ್ಟೆ ಕೊಟ್ಟಿದ್ದೀವಿ, ನಿಮ್ಗೇನಾದ್ರೂ ಶೂಗಳು ಬೇಕಂದ್ರೆ ನಾವು ಕೊಡ್ತೀವಿ, ಪೆನ್ನು ಪೆನ್ಸಿಲ್ ನೋಟ್ ಬುಕ್ಸ್ ಏನಾದರೂ ಬೇಕಾ ಅದನ್ನು ನಾವು ಕೊಡ್ತೀವಿ. ನಿಮ್ಗೇನು ಬೇಕೋ ನನಗೆ, ನಾನು ಹೋಗೋಷ್ಟೊಳಗಡೆ ಹೇಳಿದ್ರೆ ಇನ್ನೊಂದು ವಾರ 2 ವೀಕ್ಸಲ್ಲಿ ನಿಮಗೆ ನಾನು ಅದು ತಲುಪಿಸ್ತೀನಿ. ಓಕೆನಾ, ನಿಮ್ಗೇನು ಬೇಕೋ ನಾನು ಕೊಡ್ತೀನಿ, ನೀವು ಚೆನ್ನಾಗಿ ಓದಬೇಕು. ಓಕೆ, ವೆರಿ ಗುಡ್, ಇಡೋಣ.